ನಟ ಕುರಿ ಪ್ರತಾಪ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಇಲ್ಲಿ ಅವರ ಮನೆ ಮಾರಾಟಕ್ಕಿದೆ, ಹಾಗಂತ ಅವರು ಮನೆ ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತಲ್ಲ, ಹಾಗೆ ನೀವು ಭಾವಿಸಬೇಕಾಗೂ ಇಲ್ಲ. ವಿಷಯ ಏನಪ್ಪ ಅಂದ್ರೆ, ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿರುವ ಮನೆ ಮಾರಾಟಕ್ಕಿದೆ ಸಿನಿಮಾ ಅವರ ಅನುಪಸ್ಥಿತಿಯಲ್ಲಿ ಬಿಡುಗಡೆಯಾಗಲಿದೆ. ನಿರ್ದೇಶಕ ಮಂಜು ಸ್ವರಾಜ್ ಆಕ್ಷನ್ ಕಟ್ ಹೇಳಿರುವ ಈ ಚಿತ್ರ ನವೆಂಬರ್ 15ಕ್ಕೆ ತೆರೆಗೆ ಬರಲಿದೆ. ಹಾಸ್ಯ ಪ್ರಧಾನವಾಗಿರುವ ಸಿನಿಮಾದಲ್ಲಿ ಸಾಧು ಕೋಕಿಲ್, ಚಿಕ್ಕಣ್ಣ, ಕುರಿ ಪ್ರತಾಪ್, ರವಿಶಂಕರ್ ಗೌಡ ಮಹತ್ವದ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾ ರಿಲೀಸ್ಗೂ ಮುನ್ನ ನಡೆಯುವ ಪ್ರಮೋಷನ್ ಕಾರ್ಯಕ್ರಮಗಳಲ್ಲಿ ಹೀರೋ ಹೀರೋಯಿನ್ ಸೇರಿ ಚಿತ್ರದಲ್ಲಿ ಪ್ರಮುಖ ಪಾತ್ರ ಮಾಡಿರುವವರು ತೊಡಗಿಕೊಳ್ಳುವುದು ವಾಡಿಕೆ. ಆದರೆ ನಾಲ್ಕು ಪ್ರಮುಖ ಹಾಸ್ಯ ಪ್ರಧಾನ ಪಾತ್ರಗಳ ಪೈಕಿ ಒಂದರಲ್ಲಿ ನಟಿಸಿರುವ ಕುರಿ ಪ್ರತಾಪ್ ಸದ್ಯ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಅಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರುತ್ತಿರುವ ಅವರು ಅಲ್ಲೇ ಬಹಳಷ್ಟು ಕಾಲ ಮುಂದುವರಿಯುವ ಸೂಚನೆ ಇದೆ. ಹೀಗಾಗಿ ಅವರು ಸಿನಿಮಾ ಪ್ರಮೋಷನ್ ಹಾಗೂ ತೆರೆ ಕಾಣುವ ಸಂದರ್ಭದಲ್ಲಿ ಗೈರಾಗುವ ಸಾಧ್ಯತೆಗಳೇ ಹೆಚ್ಚಾಗಿವೆ ಎಂದು ಮೂಲಗಳು ಹೇಳಲಾಗುತ್ತೆ. ಮತ್ತೊಂದೆಡೆ ನಟಿ ಶ್ರುತಿ ಹರಿಹರನ್ ಕಾರುಣ್ಯರಾಮ್ ನಾಯಕಿಯರಾಗಿ ನಟಿಸಿದ್ದು, ಆ ಪೈಕಿ ಶ್ರುತಿ ಹರಿಹರನ್ ಇತ್ತೀಚೆಗಷ್ಟೇ ಮಗುವಿಗೆ ಜನ್ಮ ನೀಡಿರುವುದರಿಂದ ಅವರು ಸಿನಿಮಾ ಪ್ರಮೋಷನ್ ಹಾಗೂ ಬಿಡುಗಡೆ ಸಂದರ್ಭದಲ್ಲಿ ಗೈರಾಗಲಿದ್ದಾರೆ. ಒಟ್ಟಿನಲ್ಲಿ ಕುರಿ ಪ್ರತಾಪ್ ಹಾಗೂ ಶ್ರುತಿ ಹರಿಹರನ್ ಅನುಪಸ್ಥಿತಿಯಲ್ಲಿ ಮನೆ ಮಾರಾಟ ಆಗಲಿದೆ. ಎಸ್ವಿ ಪ್ರೊಡಕ್ಷನ್ ಲಾಂಛನದಲ್ಲಿ ಎಸ್ವಿ ಬಾಬು ನಿರ್ಮಾಣ ಮಾಡಿರುವ ಈ ಸಿನಿಮಾದ ಉಳಿದ ತಾರಾಗಣದಲ್ಲಿ ಮುಂತಾದವರಿದ್ದಾರೆ. ಅಭಿಮಾನ್ ರಾಯ್ ಸಂಗೀತ, ಯೋಗಾನಂದ್ ಮುದ್ದಾನ್ ಸಂಭಾಷಣೆ, ಸುರೇಶ್ ಬಾಬು ಛಾಯಾಗ್ರಹಣ, ವಿಶ್ವ ಅವರ ಸಂಕಲನ ಈ ಚಿತ್ರಕ್ಕಿದೆ. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಗುರು, ಟೇಕ್ ಕೇರ್.